ya te dije con el corazón, ya te dije con ya a mí tiene los colores. Y no te he preguntado, ¿no? ಒಂದು ಮಾತು ಕೇಳಿದ್ರು, ಒಂದು ಮಾತು ಕೇಳಿದ್ನ ನಿಮ್ಮನ್ನು, ಈ ನಮ್ಮ ರಾಷ್ಟ್ರದಲ್ಲಿ ಯಾವ ಜಾತಿ ಬಿಟ್ಟು ಪಕ್ಷದವ ಒಂದು ಹೇಳ್ಬಿಡಿ, ಒಬ್ಬನ ಹೆಸರು ಹೇಳ್ಬಿಡಿ. ಎಲ್ಲ ರಾಷ್ಟ್ರ ಹೆಸರುಗಳು ಕುಂತಿರ್ತಾವೆ ಇಷ್ಟ ಎಲ್ಲ, ಅಲ್ಲ ಎಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಪಕ್ಷದವ್ರು ಮೊದಲು ಕೇಳ್ಬೇಕ್ರಿ, ನೀ ಯಾವ ಜಾತಿ ಅವ, ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಂತ ಕೇಳ್ತಾರೆ ಸರ್. ಅದು ಒಂದೊಂದು ಸಾರಿ ಇರ್ತಿದೆ, ಅದ್ರ ಬಗ್ಗೆ ನಾನು ಟೀಕೆಯನ್ನು ಮಾಡೋಕೆ ಹೋಗೋದಿಲ್ಲ. ಬಟ್ ಏನಂದ್ರೆ, ಒಂದು ನಾ ಹೇಳಿದ್ನಲ್ಲ, ಆಕಸ್ಮಿಕವಾಗಿ ಆಗುವಂತಿರುವಂಥ ಬದಲಾವಣೆಗಳಲ್ಲಿ ಒಂದೊಂದು ಸಾರಿ ಅನಿವಾರ್ಯವಾಗಿ ಬದಲಾವಣೆ. ನನಗೆ ಯಾರೂ ವಿರೋಧ ಮಾಡಿಲ್ಲ, ನನಗೆ ಒಬ್ಬರನ್ನ ಬಿಟ್ಟು. ನಿಮ್ಮ ಈಗ ಒಂದು ಹೇಳ್ಬಿಡ್ತೀನಿ ನಾನು, ನಾವು ಇಂಡಿಪೆಂಡ್ ಆಗಿ ಆರಿಸಿ ಬಂದಾಗ ಯಾವುದಾದ್ರೂ ಪಕ್ಷದ ಆಶ್ರಯ ಬೇಕು ನಮ್ಮ ಸದನದಲ್ಲಿ. ಏನಂದ್ರೆ, ಶಿಕ್ಷಕರ ಸಮಸ್ಯೆಗಳನ್ನ ಒಬ್ಬರ ಒಬ್ಬ ಒಬ್ಬಂಟಿಗರಾಗಿ ಹೋರಾಟ ಮಾಡೋಕ್ಕಾಗೋದಿಲ್ಲ ಅಂಥದ್ರಾಗ. ಆವಾಗ ನಾವು ಬಂದಾಗ ಚಂದ್ರೇಗೌಡ ಅಪೋಸಿಷನ್ ಲೀಡರ್ ಇದ್ದರು, ರಾಮಕೃಷ್ಣಗೌಡ ಬರೋಕ್ಕಿಂತ ಮೊದಲು. ಆವಾಗ ಅನಿವಾರ್ಯವಾಗಿ ನಮ್ಮ ಶಿಕ್ಷಕರು ನಮಗೆ ಬೇಕಲ್ಲ ಸಾಥಿಗಳು, ಇಲ್ಲಿ ನಮಗೆ ಏನಂದ್ರೆ ನಮಗೆ ಸಪೋರ್ಟ್ ಮಾಡೋಕ್ಕೆ. ಹಂಗಾಗಿ ಅಲ್ಲಿಂದ ಏನಂದ್ರೆ, ಈ ರಾಜಕಾರಣದಲ್ಲಿ ಇದ್ದವ್ರಿಗೆ ಇಂಡಿಪೆಂಡೆಂಟ್ ಆಗಿರೋಕ್ಕಿಂತ ಯಾವುದಾದ್ರು ಒಂದು ಪಕ್ಷದ ಐಡೆಂಟಿಟಿ ಇದ್ದರೆ ಸದನದಲ್ಲಿ ಹೆಚ್ಚು ನಾವು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನೋಂಥ ಭಾವನೆಯಿಂದ ಬರಬೇಕಾಯ್ತು. ಆಮೇಲೆ ರೂಲಿಂಗ್ ಪಾರ್ಟಿಯಾಗೂ ಇದ್ದೆ, ಅಪೋಸಿಷನ್ ಪಾರ್ಟಿಯಾಗೂ ಇದ್ದೆ, ರೂಲಿಂಗ್ ಪಾರ್ಟಿಗೆ ಹೋಗೋದು ಬರೋದು ಇದ್ದೇವೆ. ಬಟ್ ಇಲ್ಲಿವರೆಗೆ ನಾನು ಹೇಳ್ತಾ ಹೇಳಿದಂಗೆ 42 ವರ್ಷ ಇದರಲ್ಲಿ ಫಸ್ಟ್ ಟೈಮ್ ಇದು ಈ ಘಟನೆ ಆದದ್ದು ಅಂತ ಹೇಳ್ತೀನಿ.